नमस्कार ಸ್ನೇಹಿತರೆ ಎಲ್ಲರಿಗೂ ಸ್ಟಡಿರೇಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಒಂದು ಮುಂದೆ ಬರ್ತಕ್ಕಂತ ಪಿಸಿ ಮತ್ತು ಪಿಎಸ್ಐ ಎಕ್ಸಾಮ್ ಗೆ ಒಂದು ಹೆಲ್ಪ್ ಆಗುವ ದೃಷ್ಟಿಯಿಂದಾಗಿ ನಾವು ಇವತ್ತಿನಿಂದ ಜನವರಿ ಇಂದ ಜುಲೈ ಗಂಟ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಅನ್ನು ಮಾಡ್ತಾ ಇದೀವಿ ಸೋ ದಟ್ ಈ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಮಂತ್ ಅಲ್ಲಿ ಒಂದು ನಾಲ್ಕು ವಿಡಿಯೋಸ್ ಗಳಲ್ಲಿ ನಾವು ಮುಗಿಸಿಬಿಡೋಣ ಆ ತರ ಪ್ರತಿ ಮಂತ್ ಅನ್ನು ಮಾಡ್ತಾ ಹೋಗೋಣ ನೋಡಿ ನಮ್ಮ ನೋಟ್ಸ್ ನಿಮಗೆ ಬೇಕಾಗಿರ್ತಂದ್ರೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ನಂಬರ್ 9535713500 ಗೆ ನೀವು ಕರೆ ಮಾಡಿ ಟೆಕ್ಸ್ಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಸುಮಾರು ಜನ ಟೆಕ್ಸ್ಟ್ ಮಾಡ್ತಾರೆ ಟೆಕ್ಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಮಿಸ್ ಕಮ್ಯುನಿಕೇಶನ್ ಆಗಬಹುದು ಅಥವಾ ಕಮ್ಯುನಿಕೇಶನ್ ಕರೆಕ್ಟ್ ಆಗಲ್ಲ ಸೋ ಕರೆ ಮಾಡಿಬಿಟ್ಟು ನೀವು ನಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನು ಪಡ್ಕೋಬಹುದು ಎಸ್ ಈಗ ನಾವು ಒಂದು ಜನವರಿ ಮಂತದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಣ ನೋಡಿ 100% ಏನಾದರೂ ಜನವರಿ ಮಂತ್ ಇಂದ ನಾವು ಕ್ವೆಶ್ಚನ್ ಎತ್ತುಕೊಂಡ್ರೆ ಈ ಕ್ವೆಶ್ಚನ್ ಬರುವ ಚಾನ್ಸಸ್ ಬಹಳ ಇದೆ ಅದು ಯಾವುದಪ್ಪ ಅಂದ್ರೆ ಮೊದಲನೇದು 2020 ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಡ್ರಿ ಮಾನವ ಅಭಿವೃದ್ಧಿ ಸೂಚ್ಯಂಕ ದಟ್ ಇಸ್ ಏನ್ ಅಂತ ಹೇಳ್ತೀವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಫ್ರೆಂಡ್ಸ್ ಇದು ಒಂದು ಇಂಡೆಕ್ಸ್ ಇದೆ ಅಂದ್ರ ಇದು ಒಂದು ಸೂಚ್ಯಂಕ ಇದೆ ಅಂದ್ರ ಇದು ಬಿಡುಗಡೆ ಮಾಡುವ ಒಂದು ಸಂಸ್ಥೆ ಇರಲೇಬೇಕಲ್ವಾ ಎಸ್ ಹಾಗಾದ್ರೆ ಸರ್ ಅದು ಯಾವ ಸಂಸ್ಥೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇದ್ರೆ ನೋಡ್ರಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನೋಡ್ರಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಶಾರ್ಟ್ ಅಲ್ಲಿ ಏನಂತೀವಿ UNDP ಅಂತ ಹೇಳ್ತೀವಿ ಹಾಗಾದ್ರೆ ಸರ್ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡರಲ್ಲ ಪ್ರತಿಯೊಂದು ಸೂಚ್ಯಾಂಕವು ತನ್ನದೇ ಆಗಿರತಕ್ಕಂತ ಧ್ಯೇಯವಾಕ್ಯ ತನ್ನದೇ ಆಗಿರತಕ್ಕಂತ ಒಂದು ಥೀಮ್ ಅನ್ನು ಇರುತ್ತೆ ಹಾಗಾದ್ರೆ 2020 ರಲ್ಲಿ ಬಿಡುಗಡೆ ಮಾಡಿರತಕ್ಕಂತ ಈ ಸೂಚ್ಯಾಂಕಕ್ಕೆ ಏನು ಥೀಮ್ ಇತ್ತು ಸರ್ ಅಂತ ಕೇಳಿದಾಗ ನೋಡಿ ದ ನೆಕ್ಸ್ಟ್ ಫ್ರಂಟಿಯರ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ್ರಪೋಷನ್ಸ್ ಅಂತಕಂತದ್ದು ಈ ಒಂದು 2020 ಮಾನವ ಅಭಿವೃದ್ಧಿ ವರದಿಯ ಒಂದು ಥೀಮ್ ಆಗಿತ್ತು ಹಾಗಾದ್ರೆ ಸರ್ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ರು ಅದು ಅದರ ಥೀಮ್ ಏನು ಅಂತ ಹೇಳಿದ್ರೆ ಇನ್ನ ಭಾರತದ ಸ್ಥಾನ ಎಷ್ಟಿತ್ತು ಸರ್ ಅಂತ ಕೇಳಿದಾಗ ನೋಡಿ ಭಾರತದ ಸ್ಥಾನ 131 ಅದು 2020 ವರದಿ ಪ್ರಕಾರ ಇನ್ನು ನಿಮ್ಮ ಎಕ್ಸಾಮ್ ಅಲ್ಲಿ ಏನಾದರೂ 2019 ವರದಿಯ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದಾಗ 129 ಅಂದರೆ ನಾವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಹಿನ್ನೆಲೆ ಹೋಗಿದ್ದೀವಿ 129ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು 130ನೇ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಎರಡು ಸ್ಥಾನ ಡ್ರಾಪ್ಔಟ್ ಆಗಿದ್ದೀವಿ ಎರಡು ಸ್ಥಾನ ಡ್ರಾಪ್ಔಟ್ ಆಗೋಕ್ಕೆ ನಮ್ಮ ಸರ್ಕಾರವೇ ಕಾರಣ ಬಿಕಾಸ್ ನಾವು ಸುಮಾರು ಮಲ್ಟಿಪಲ್ ರೀಸನ್ ಎಂದು ಹೇಳ್ತೀವಿ ಅದೇ ಇರಲಿ ಏನೇ ಎನಿ ಹೌ ಬಟ್ ನಾವು ಎರಡು ಸ್ಥಾನದಿಂದ ಕಡಿಮೆ ಆಗಿದ್ದೀವಿ ಹಾಗಾದ್ರೆ ಸರ್ ಈ ಒಂದು ಸ್ಥಾನಗಳನ್ನು ಹೇಗೆ ಪರಿಗಣನೆ ಮಾಡ್ತಾರಪ್ಪ ಅಥವಾ ಗಳಿಸಿರ್ತಕ್ಕಂಥ ಅಂಕದ ಆಧಾರದ ಮೇಲೆ ನೋಡ್ರಿ ನಮ್ಮ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ಫೋರ್ತ್ ರ್ಯಾಂಕ್ ಅಂತ ಮಾಡ್ತೀವಿ ಎಕ್ಸಾಂಪಲ್ ನಾವು ಫಸ್ಟ್ ಬಂದಕ್ರ ಸೆಕೆಂಡ್ ಬಂದಕ್ರ ಹಾಗಾದ್ರೆ ನಾವು ಯಾಕೆ ಮಾಡ್ತೀವಿ ಯಾವ ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ ಅವರ ಒಂದು ಅಂಕಗಳು ಗಳಿಸಿದ ಅಂಕಗಳ ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತೀವಿ ರೀ ಫಸ್ಟು ಸೆಕೆಂಡು ಥರ್ಡ್ ಅಂತ ಮಾಡ್ತೀವಿ ಅದೇ ಥರನಾಗಿ ಭಾರತ ಗಳಿಸಿರ್ತಕ್ಕಂಥ ಅಂಕ 0.645 ಔಟ್ ಆಫ್ 1 ಅಂತ ಪರಿಗಣನೆ ಮಾಡಿದಾಗ ನಾವು 0.645 ಅಂಕಗಳನ್ನು ಪಡೆದುಕೊಂಡು ಭಾರತ ಒಂದು 131ನೇ ಸ್ಥಾನದಲ್ಲಿದೆ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹಾಗಾದ್ರೆ ಸರ್ ಮೊದಲ ಸ್ಥಾನವನ್ನು ಪಡೆದ ದೇಶ ಯಾವುದು ಸರ್ ಅಂತ ಕೇಳಿದಾಗ ನೋಡ್ರಿ ನಾರ್ವೆ ಇಸ್ ದ ನೇಷನ್ ವಿಚ್ ಗೇನ್ ದಿ ಫಸ್ಟ್ ರ್ಯಾಂಕ್ ಇನ್ ದಿ ಇಂಟರ್ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಲೆಯಲ್ಲಿರಬೇಕು ಹಾಗಾದ್ರೆ ಸರ್ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರಂದ್ರೆ ಈ ಸೂಚ್ಯಾಂಕವನ್ನು ಈ ಥರ ತಿಳಿಸ್ತಾರಂದ್ರೆ ಏನಾದರೂ ಮಾನದಂಡಗಳು ಯಾವ್ಯಾವ ಪರಿಗಣನೆಗೆ ತೆಗೆದುಕೊಳ್ತಾರ ಸರ್ ಏನು ಪರಿಗಣನೆಗೆ ತೆಗೆದುಕೊಂಡು ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರಂತ ಪ್ರಶ್ನೆ ಇದ್ರೆ ನೋಡ್ರಿ ಇದಕ್ಕೆ ಒಟ್ಟಾರೆಯಾಗಿ ಮೂರು ಮಾನದಂಡಗಳಿದ್ದಾವೆ ಎಷ್ಟಿದಾವೆ ರೀ ಮೂರು ಮಾನದಂಡಗಳು ನಿಮ್ಮ SDA ಎಕ್ಸಾಮು FDA ಎಕ್ಸಾಮು PSI ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಯುನೈಟ್ ಅಂದರೆ UNDP ರಿಲೀಸ್ ಮಾಡತಕ್ಕಂಥ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳಲ್ಲಿ ಯಾವ ಮಾನದಂಡ ಒಳಗೊಂಡಿದೆ ಅಂತ ಈ ಥರ ಪ್ರಶ್ನೆ ಕೇಳೋದಕ್ಕೆ ನಮ್ಮ ತಲೆಯಲ್ಲಿರಬೇಕು ಮೊದಲನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಸರಾಸರಿ ಆಯುಷ್ಯ ಅಂತ ಹೇಳ್ತೀವಿ ಅಂದರೆ ನಾವು ಜೀವನ ಹುಟ್ಟದಾಗಿನಿಂದ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದನ್ನು ಪರಿಗಣನೆ ತೆಗೆದುಕೊಳ್ತಾರೆ ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ಎಜುಕೇಷ್ನಲ್ ಅಟೈನ್ಮೆಂಟ್ ಅಂದರೆ ನಾವು ಶಿಕ್ಷಣವನ್ನು ಎಷ್ಟು ಪಡ್ಕೋತೀವಿ ಇದರಲ್ಲಿ ಎರಡು ಮಾಡಿದೀವಿ ಎರಡು ಏನಪ್ಪ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗು ಅಂದರೆ 18 ವರ್ಷದ ಒಳಗೆ ನೋಡ್ರಿ 18 ವರ್ಷದ ಒಳಗೆ ನಾವು ಎಷ್ಟು ಎಜುಕೇಷನನ್ನು ಪಡ್ಕೋತೀವಿ ಅದಕ್ಕೇನು ಕರಿತೀವಿ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಥವಾ ನಿರೀಕ್ಷಿತ ಶಾಲಾ ವರ್ಷ ಅಂತ ಹೇಳ್ತೀವಿ ಇನ್ನು ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಇದೊಂದು ಎರಡನೇದು ಇದರಲ್ಲಿ ಎಜುಕೇಷನಲ್ ಅಟೈನ್ಮೆಂಟಲ್ಲಿ ಸರಾಸರಿ ಶಾಲಾ ವರ್ಷ ಸರಾಸರಿ ಶಾಲಾ ವರ್ಷ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೀವಿ ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ ನಮಗೆ ಗೊತ್ತಿದೆ ಒಂದು ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡೋಕೆ ನಮ್ಮಲ್ಲಿ ಯಾವ್ದು ರೀ GDP ಅದ NDP ಅದ GNP ಅದ ಆಮೇಲೆ ತದನಂತರದಲ್ಲಿ
ಇನ್ನು ಯಾವ್ದಪ್ಪ ಅಂದ್ರೆ ಪವರ್ ಕ್ಯಾಪ್ಟನ್ ಇನ್ಕನ್ನು ಕೂಡ ನಾವು ಏನು ಮಾಡ್ತೀವಿ ಪರಿಗಣನೆ ತೆಗೆದುಕೊಳ್ತೀವಿ. ಹಾಗಾದ್ರೆ ಇದು ಯಾವ್ದು ಪರಿಗಣನೆ ಮಾಡುತ್ತಪ್ಪ ಅಂದ್ರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅನ್ನು ಪರಿಗಣನೆ ತೆಗೆದುಕೊಳ್ಳುತ್ತೆ, ಅಂದರೆ ಜಿ ಎನ್ ಪಿ ಅಂತ ಅರ್ಥ. ಅದರಲ್ಲಿ ಅದನ್ನು ಪರಿಗಣನೆ ತೆಗೆದುಕೊಂಡು ಪವರ್ ಕ್ಯಾಪಿಟ ತಲಾ ಆದಾಯ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರಲ್ಲಿ. ಹಾಗಾದರೆ ನಾವು ಈ ಒಂದು ಮಾನದಂಡಗಳನ್ನು ನೋಡಿದ್ವಿ ಸರ್. ಹಾಗಾದ್ರೆ ನಾವು ಈ ಮಾನದಂಡಗಳಲ್ಲಿ ಎಷ್ಟೆಷ್ಟು ಒಂದು ಸಾಧನೆಯನ್ನು ಮಾಡಿದ್ದೀವಿ ಅಂತ ನೋಡ್ತಾ ಬಂದಾಗ ನೋಡ್ರಿ, ನಾವು ಹುಟ್ಟಿದಾಗಿನಿಂದ ಭಾರತದಲ್ಲಿ ಸರಾಸರಿಯಾಗಿ ಎಷ್ಟು ವರ್ಷ ಬದುಕ್ತೀವಿ ಅಂದ್ರೆ 69.7 ವರ್ಷ. ಇಷ್ಟು ವರ್ಷ ಬದುಕು ಒಂದು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ನೀವು ಬದುಕೋದಲ್ಲ, ಒಟ್ಟಾರೆಯಾಗಿ ಎಲ್ಲರೂ ಸೇರಿಬಿಟ್ಟು ಒಂದು ಸರಾಸರಿ ತೆಗೆದಕ್ಕೆ ಎಷ್ಟು ಬರುತ್ತೀರಿ, 69.7 ವರ್ಷವನ್ನು ಬದುಕ್ತೀವಿ. ಇನ್ನು ಎಜುಕೇಷನಲ್ ಅಟೈನ್ಮೆಂಟ್ ನೋಡ್ತಾ ಬಂದಕ್ರೆ ನಾವು ಇದರಲ್ಲಿ ಎರಡು ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಹೇಳಿದ್ರೆ ನಿರೀಕ್ಷಿತ ಶಾಲಾ ವರ್ಷ, ನಿರೀಕ್ಷಿತ ಶಾಲಾ ವರ್ಷ 12.2 ವರ್ಷದವರೆಗೆ ತೆಗೆದುಕೊಳ್ತಾರೆ. ಇನ್ನು ಮೀನ್ ಇಯರ್ ಆಫ್ ಸ್ಕೂಲಿಂಗ 6.5 ಇಯರ್. ಇನ್ನು ಅದೇ ಥರನಾಗಿ ನಾವು ಗ್ರಾಸ್ ನ್ಯಾಷನಲ್ ನೋಡಿದ್ರೆ ಪವರ್ ಕ್ಯಾಪಿಟಲ್ ಇನ್ಕಮ್ ಪರಿಗಣನೆ ತೆಗೆದುಕೊಂಡಾಕ್ರ ಈ ಪವರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ನೈಜ ತಲ ಆದಾಯ ಅಂತ ಹೇಳ್ತೀವಿ. ಇದನ್ನು ಎದುರ ಕ್ಯಾಲ್ಕುಲೇಟ್ ಮಾಡ್ತಾರೆ ಯಾವ ಕರೆನ್ಸಿ ಅಂದರೆ ಡಾಲರ್ದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಡಾಲರ್ದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಕ್ಕೆ ಭಾರತ ದೇಶಪ್ಪ ಅಂದರೆ 6,681 ಡಾಲರ್ ಇಟ್ ಈಸ್ ಅ ಪವರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದಿ ಈಚ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಎಸ್ಗೆ ನಾವು ಅದೇ ಥರನಾಗಿ ಹಾಗಾದರೆ ಸರ್ ಇದು HDI ಅಂತ ಹೇಳಿದ್ರಿ, ಈ ಒಂದು ಪರಿಕಲ್ಪನೆಯನ್ನು ಯಾರು ನೀಡಿದ್ರು ಸರ್ ಅಂತ ಕೇಳ್ತಾ ಬಂದಾಗ ನೋಡ್ರಿ, ಮೂರು ಜನ ವ್ಯಕ್ತಿಗಳು ಇದು ಒಂದು HDI ದಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಪರಿಕಲ್ಪನೆಯನ್ನು ನೀಡ್ತಾರೆ. ಎಕ್ಸಾಮಲ್ಲಿ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದರೆ, ಸೊ ದ್ಯಾಟ್ ಈ ಮೂರು ಹೆಸರನ್ನು ನೀವು ತಲೆಗೆಡಬೇಕು. ಮೊದಲನೇ ಯಾರಪ್ಪ ಅಂದ್ರೆ ಮೆಹಬೂಬ್ ಉಲ್ ಹಕ್ ಅಂತ ಹೇಳ್ತೀವಿ. ಈ ಮೆಹಬೂಬ್ ಉಲ್ ಹಕ್ ಅವರು ಯಾವ ದೇಶದವರು ಅಂದರೆ ಇವರು ಪಾಕಿಸ್ತಾನ ದೇಶದ ಒಬ್ಬ ಅರ್ಥಶಾಸ್ತ್ರಜ್ಞರು. ಇನ್ನು ಅಮರ್ತ ಸೇನ, ನಮ್ಮ ಹೆಮ್ಮೆಯ ಅಮರ್ತ ಸೇನ, ಇನ್ನು ಮೇಘನಾಥ, ಇವರಿಬ್ಬರು ಭಾರತೀಯ ವ್ಯಕ್ತಿಗಳು. ಇವರಿಬ್ಬರು ಈ ಒಂದು ಅಮರ್ತ ಸೇನ ಅವರ ಜೊತೆ ಸೇರಿಬಿಟ್ಟು HDI ಪರಿಕಲ್ಪನೆಯನ್ನು ಜಗತ್ತಿನಲ್ಲಿ ಮೊದಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಇನ್ನು ಅಮರ್ತ ಸೇನ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಾದರೂ ಅದು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರಂದ್ರೆ ಅವ್ರು ಯಾರಪ್ಪ ಅಂತಂದ್ರೆ ಅಮರ್ತ ಸೇನ, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಇನ್ನು ಅದೇ ಥರನಾಗಿ ಒಂದು ಎರಡನೇ ಒಂದು ನ್ಯೂಸನ್ನು ನೋಡೋಣ, ವೆರಿ ಇಂಪಾರ್ಟೆಂಟು. ನಾನು ನಿಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಏನು ಕೇಳಬಹುದು ಅಂತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾಡಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಜನವರಿ ಮಂತದ್ದು ಕರೆಂಟ್ ಇವೆಂಟ್ಸನ್ನು ಮಾಡ್ತಾ ಇದ್ದೀನಿ ನೋಡಿರಿ. ಎರಡನೇದು ಯಾವ ಪಾಪ, ICC ದಶಕದ ಪ್ರಶಸ್ತಿ ಅಂತ. ICC ದಶಕದ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಾರ್ರಿ, ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದರೆ ICC ದಶಕದ ಪ್ರಶಸ್ತಿಯನ್ನು ನಾವು ಮಾತಾಡ್ತಾ ಬಂದಕ್ರ ನೋಡಿರಿ, ದಶಕದ ಆಟಗಾರ ಯಾರು ಅಂತ ಕೇಳಿದಕ್ರೆ ವಿರಾಟ್ ಕೊಹ್ಲಿ. ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು, ICC ದಶಕದ ಆಟಗಾರ ಯಾರು ಅಂತ ಕೇಳಿದಕ್ರಿ, ವಿರಾಟ್ ಕೊಹ್ಲಿ. ಇನ್ನು ಮಹಿಳಾ ವಿಭಾಗದಲ್ಲಿ ಯಾರು ಸಹ ಅಂತ ಕೇಳಿದ್ರೆ ಎಲಿಸಾ ಫೆರಿ. ಈ ಎಲಿಸಾ ಫೆರಿಯವರು ಆಸ್ಟ್ರೇಲಿಯಾ ದೇಶದ ಮಹಿಳೆಯಾಗಿದ್ದಾರೆ. ನೋಡಿರಿ, ಆಸ್ಟ್ರೇಲಿಯಾ ದೇಶದ ಆಟಗಾರ್ತಿ. ಇನ್ನು ದಶಕದ ಏಕದಿನ ಆಟಗಾರ, ಏಕದಿನ ಒನ್ ಡೇ ಆಟಗಾರ ಯಾರಪ್ಪ ಅಂದ್ರೆ ದಟ್ ಈಸ್ ವಿರಾಟ್ ಕೊಹ್ಲಿ. ಇನ್ನು ಇಲ್ಲಿ ಕೂಡ ಎಲಿಸಾ ಫೆರಿಯವರೇ ಆಗ್ತಾರೆ. ಅದೇ ಥರನಾಗಿ ನಾವು ಎರಡನೇ ಫಾರ್ಮ್ಯಾಟು T20 ಒಂದು ದಶಕದ ಆಟಗಾರ ಯಾರಪ್ಪ ಅಂದ್ರೆ ರಶೀದ್ ಖಾನ್. ಯಾರು ಹೇಳ್ರಿ, ರಶೀದ್ ಖಾನ್ ಸ್ಪಿನ್ನರ್ ಬೌಲರ್, ಅವರು ಹೈದರಾಬಾದ್ ಪರವಾಗಿ ಆಡ್ತಾರೆ IPLದಲ್ಲಿ. ಇದು ನಿಮ್ಮ ತಲೆಯಲ್ಲೇ ಇರಬೇಕು. ಇನ್ನು ಮಹಿಳಾ ವಿಭಾಗದಲ್ಲಿ ಕೂಡ ಎಲಿಸಾ ಫೆರಿಯವರೇ ಈ ಒಂದು ದಶಕದ ಆಟಗಾರ T20 ಇವರೇ ಪಡೆದುಕೊಂಡಿದ್ದಾರೆ. ಇನ್ನು ದಶಕದ ಟೆಸ್ಟ್ ಆಟಗಾರ ಯಾರಪ್ಪ ಅಂದ್ರೆ ಸ್ಟೀವ್ ಸ್ಮಿತ್. ಯಾರು ಹೇಳ್ರಿ, ಸ್ಟೀವ್ ಸ್ಮಿತ್, ಹೀ ಈಸ್ ಅನ್ ಆಸ್ಟ್ರೇಲಿಯನ್ ಮ್ಯಾನ್. ಆಸ್ಟ್ರೇಲಿಯಾ ತಂಡದ ಪರವಾಗಿ ಇವರು ಆಟವನ್ನು ಆಡ್ತಾರೆ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಏಕದಿನ ಕೇಳಿದಕ್ಕರೂ ರೆಡಿ ಇರಬೇಕು, ಒನ್ ಡೇ ಕೇಳಿದಕ್ಕರೂ ರೆಡಿ ಇರಬೇಕು, ಟೆಸ್ಟ್ ಕೇಳಿದಕ್ಕರೂ ರೆಡಿ ಇರಬೇಕು. ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಏನು ಕೇಳ್ಬೋದು, ದಶಕದ ಆಟಗಾರರು ಯಾರಿಗೆ ಕೊಟ್ಟಾರ, ಮತ್ತು ಅದರಲ್ಲಿ ಸಬ್ ಡಿವಿಜನನ್ನು ಕೇಳ್ಬೋದು. ಇನ್ನು ನೀವು ಮ್ಯಾಗ್ಜಿನ್ಗಳನ್ನು ಓದ್ತಾ ಇರಬೇಕಾದ್ರೆ ಎಲ್ಲವನ್ನೂ ಓದ್ತಿರ್ತೀರಿ, ಏನೇನೋ ಕೊಟ್ಟಿರ್ತಾರೆ ಅದೆಲ್ಲ ಹರಿಕಥೆಯೆಲ್ಲ ಓದ್ತಿರ್ತೀರ, ಬಟ್ ಕರೆಂಟ್ ಇವೆಂಟ್ಸ್ ಅದೆಲ್ಲ ಕೇಳ್ತಾರೆ ಕೇಳಲ್ಲ. ಸೊ ದ್ಯಾಟ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟು, ಏನು ಓದ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಎಸ್, ಈಗ ನಾವು ಎರಡನೇ ಒಂದು ನ್ಯೂಸನ್ನು ನೋಡೋಣ. ನೋಡಿರಿ, ಎರಡನೇ ನ್ಯೂಸು ವೆರಿ ವೆರಿ ಇಂಪಾರ್ಟೆಂಟು, ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆನೆ. ಅದು ಎರಡನೇ ನ್ಯೂಸ್ ಯಾವುದಪ್ಪ ಅಂತ ಬ್ಲೂ ಫ್ಲ್ಯಾಗ್. ಹಾಗಾದರೆ ಬ್ಲೂ ಫ್ಲ್ಯಾಗ್ ಅಂದರೆ ಏನಪ್ಪ ಅಂದರೆ ಇದೊಂದು ಪ್ರಮಾಣ ಪತ್ರ ಇದ್ದಂಗೆ. ಏನಿದ್ದಂಗೆ ರೀ, ಪ್ರಮಾಣ ಪತ್ರ ಅಥವಾ ಮಾನ್ಯತೆ ಇದ್ದಂಗೆ. ಅವರ ಮಾನ್ಯತೆಯನ್ನು ಯಾರು ಕೊಡ್ತಾರೆ, ಬ್ಲೂ ಫ್ಲ್ಯಾಗ್ ಮಾನ್ಯತೆ ಅಥವಾ ಬ್ಲೂ ಫ್ಲ್ಯಾಗ್ ಇಂಡಿಕೇಷನ್ನು ಯಾರು ಕೊಡ್ತಾರೆ ಅಂತಾರಪ್ಪ ಅಂದ್ರೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್. ಈ ಒಂದು ಸ್ವೀಡಿಶ್ ಬೇಸ್ಡ್ ಒಂದು ಸಂಸ್ಥೆ ಇದು. ಈ ಸಂಸ್ಥೆ ಏನು ಮಾಡ್ತಪ್ಪ ಅಂದ್ರೆ ಪ್ರತಿ ವರ್ಷ ಬ್ಲೂ ಫ್ಲ್ಯಾಗ್ ಒಂದು ಸ್ಟೇಟಸನ್ನು ಕೊಡುತ್ತೆ. ಹಾಗಾದರೆ ಈ ಬ್ಲೂ ಫ್ಲ್ಯಾಗ್ ಸ್ಟೇಟಸ್ ಅಥವಾ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು
ಯಾವ ಸಂಸ್ಥೆ ಕೊಡ್ತಾರ ಅಂತ ನಾವು ನೋಡಿದ್ವಿ ಬಟ್ ಕೊಡಬೇಕಾದ್ರೆ ಏನಾದರೂ ಉದ್ದೇಶ ಇರಬೇಕಲ್ವಾ ಯಾರಿಗೆ ಕೊಡ್ತಾರ ಅದನ್ನು ನೋಡಿರಿ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಸ್ವಚ್ಛವಾದ ಕರಾವಳಿ ತೀರ ಪ್ರದೇಶಗಳಿಗೆ ಕೊಡಲಾಗುತ್ತೆ ಎಲ್ಲೆಲ್ಲಿ ಸ್ವಚ್ಛವಾದ ಕರಾವಳಿ ತೀರ ಪ್ರದೇಶ ಇದೆ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ಲೂ ಫ್ಲ್ಯಾಗ್ ಸ್ಟೇಟಸನ್ನು ಕೊಡಲಾಗುತ್ತೆ ಹಾಗಾದರೆ ಸರ್ ಈ ಬ್ಲೂ ಫ್ಲ್ಯಾಗ್ ಸ್ಟೇಟಸನ್ನು ಮೊಟ್ಟ ಮೊದಲನೇ ಬಾರಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇದರ ಕಥೆ ಸ್ಟಾರ್ಟ್ ಆಗೋದು ಫ್ರಾನ್ಸ್ನಿಂದ ಎಷ್ಟರಲ್ಲಿ ಪಾತ್ರ 1985ರಲ್ಲಿ ಇನ್ನು ಮೊದಲ ಪರವಾಗಿಕೊಂಡ ಕರಾವಳಿ ತೀರ ಯಾವುದು ಸರ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಎಷ್ಟು ಸ್ಟಾರ್ ಕೊಟ್ಟರೂ ಕಡಿಮೆನೇ ಬಿಕಾಸ್ ಎಕ್ಸಾಮಲ್ಲಿ ಆಲ್ರೆಡಿ ಕೆ ಎಸ್ ಪ್ರಿಲಿಮ್ಸಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಯು ಪಿ ಎಸ್ ಸಿಯಲ್ಲಿ ಕೇಳಿದ್ದಾರೆ ಅಂದರೆ ಆಪ್ಷನ್ ಮುಖಾಂತರ ಕೊಟ್ಟು ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದರಲ್ಲಿ ಇದೊಂದು ಕೂಡ ಸ್ಟೇಟ್ಮೆಂಟ್ ಆಗಿತ್ತು ನೋಡಿರಿ ಮೊದಲ ಪಡೆದುಕೊಂಡ ಭಾರತದ ಕರಾವಳಿ ತೀರ ಪ್ರದೇಶ ಯಾವುದಪ್ಪ ಅಂತಂದ್ರೆ ಒಡಿಶಾದ ಚಂದ್ರಭಾಗ ವೆರಿ ಇಂಪಾರ್ಟೆಂಟು ಒಡಿಶಾದ ಚಂದ್ರಭಾಗ ಕರಾವಳಿ ತೀರ ಪ್ರದೇಶ ಮೊಟ್ಟ ಮೊದಲ ಭಾರತೀಯ ಬ್ಲೂ ಫ್ಲ್ಯಾಗ್ ಸ್ಟೇಟಸ್ ಪಡೆದುಕೊಂಡಿರ್ತಕ್ಕಂಥ ಕೋಸ್ಟಲ್ ಏರಿಯಾ ಆಗಿದೆ ಇನ್ನು ಅದೇ ತೊಂದರೆಯಾಗಿ 2020ರಲ್ಲಿ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು ಪಡೆದ 8 ಕಡಲ ತೀರಗಳು ಭಾರತದಲ್ಲಿ ಎಷ್ಟು ಕಡಲ ತೀರಗಳು ಒಂದು ಎಟ್ ಎ ಟೈಮ್ ಬ್ಲೂ ಫ್ಲ್ಯಾಗ್ ಸ್ಟೇಟಸನ್ನು ಪಡೆದುಕೊಂಡಿದ್ದಾವೆ 2020ರಲ್ಲಿ ಅಂತ ಕೇಳಿದಕ್ಕೆ 8 ಕಡಲ ತೀರಗಳು ಅಥವಾ ಕೋಸ್ಟಲ್ ಏರಿಯಾಸ್ ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದು ಪಡುಬಿದ್ರಿ ಇದು ಪಡುಬಿದ್ರಿ ಆಗಿದೆ ಪಡುಬಿದ್ರಿ ನೋಡಿ ವೆರಿ ಇಂಪಾರ್ಟೆಂಟು ಪಡುಬಿದ್ರಿ ಎಲ್ಲದಪ್ಪ ಅಂತಂದ್ರೆ ಉಡುಪಿದಲ್ಲಿದೆ ಉಡುಪಿಯಲ್ಲದ್ರಿ ಕರ್ನಾಟಕದಲ್ಲಿದೆ ಇನ್ನು ಕಾಸರಗೋಡು ಇದು ಉತ್ತರ ಕನ್ನಡ ಇದು ಎಲ್ಲದ್ರಿ ನಮ್ಮ ಹೆಮ್ಮೆಯ ಕರ್ನಾಟಕ ಇನ್ನು ಶಿವರಾಜಪುರ ಇದು ಎಲ್ಲದ್ರಿ ಗುಜರಾತ್ ಇನ್ನು ಗೋಗ್ಲಾ ಇದೆಲ್ಲಿ ಬರುತ್ತೆ ದಿಯು ಮತ್ತು ದಮನ್ ಇನ್ನು ಕಪ್ಪಾಡೆಲ್ಲಿ ಬರುತ್ತೆ ಕೇರಳದಲ್ಲಿ ಬರುತ್ತೆ ಇನ್ನು ಋಷಿಕೊಂಡ ಆಂಧ್ರ ಪ್ರದೇಶ ರಾಧಾನಗರ ಅಂಡಮಾನ್ ಮತ್ತು ನಿಕೋಬಾರ್ ಗೋಲ್ಡನಲ್ಲಿ ಬರುತ್ತೆ ಒಡಿಶಾದಲ್ಲಿ ಬರುತ್ತೆ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೋಡಿರಿ ಇವೆಂಟನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು ಅದರಲ್ಲಿ ಕರ್ನಾಟಕದಲ್ಲಿ ಅಂತೂ ಎರಡು ಇರೋದು ಬಹಳ ಇಂಪಾರ್ಟೆಂಟ್ ಒಂದು ಪಡುಬಿದ್ರಿ ಇನ್ನೊಂದು ಕಾಸರಗೋಡು ಎಸ್ ಈಗ ನಾವು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ನೋಡೋಣ ನೋಡಿರಿ ಇಂಪಾರ್ಟೆಂಟ್ ನ್ಯೂಸ್ ಯಾವುದಪ್ಪ ಅಂತಂದ್ರೆ 2020ರ ಸೌತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸೌತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಹೆಂಗೆ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡ್ತಾರಲ್ಲ ಅದೇ ಥರನಾಗಿ ಸೌತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ತಮಿಳು ತೆಲುಗು ಮತ್ತು ಕನ್ನಡ ಈ ಒಂದು ತಳಗಡೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಕೊಡಲಾಗುತ್ತೆ ಆಯಾ ಲ್ಯಾಂಗ್ವೇಜ್ಗಳಿಂದ ಬೇರೆ ಬೇರೆ ಆಯ್ಕೆ ಮಾಡ್ತಾರೆ ನಾವೇನು ಮಾಡೋಣ ನಮ್ಮ ಕರ್ನಾಟಕದಿಂದ ಯಾವ್ಯಾವ ಒಂದು ಚಿತ್ರಗಳು ಆಯ್ಕೆ ಆಗಿದ್ದಾವೆ ಯಾವ್ಯಾವ ಅತ್ಯುತ್ತಮ ನಟ ಅವ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಸೊ 2020ರ ಸೌತ್ ದಾದಾ ಪಾಲ್ಕೆ ಪ್ರಶಸ್ತಿಯನ್ನು ಅತ್ಯುತ್ತಮ ಚಿತ್ರ ಪಡೆದುಕೊಂಡಿರೋದು ಯಾವುದಪ್ಪ ಅಂದ್ರೆ ಮುಖರ್ಜಿಯ ಕನಸುಗಳು ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಇನ್ನು ಅತ್ಯುತ್ತಮ ನಟ ಯಾರಪ್ಪ ಅಂದ್ರೆ ರಕ್ಷಿತ್ ಶೆಟ್ಟಿ ನೋಡಿ ಯಾರೀ ರಕ್ಷಿತ್ ಶೆಟ್ಟಿ ಇನ್ನು ಅತ್ಯುತ್ತಮ ನಟಿ ಯಾರಪ್ಪ ಅಂದ್ರೆ ತಾನ್ಯಾ ಹೋಪ್ ಅಂತಕ್ಕಂಥವ್ರು ಅತ್ಯುತ್ತಮ ನಟಿ ಇನ್ನು ಅತ್ಯುತ್ತಮ ನಿರ್ದೇಶಕ ಯಾರಪ್ಪ ಅಂದ್ರೆ ರಮೇಶ್ ಇಂದಿರಾ ಇನ್ನು ಅತ್ಯುತ್ತಮ ಸಂಗೀತಗಾರ ವಿ ಹರಿಕೃಷ್ಣ ತದನಂತರದಲ್ಲಿ ಬಹುಮುಖ ಪ್ರತಿಭೆ ನಟ ಯಾರಪ್ಪ ಅಂದ್ರೆ ಶಿವರಾಜ್ ಕುಮಾರ್ ಯಾವ ಕುಮಾರ್ ರೀ ಶಿವರಾಜ್ ಕುಮಾರ್ ಇನ್ನು ತದನಂತರದಲ್ಲಿ ಒಂದು ಸೂಚನೆಯನ್ನು ತಲೆಯಿಡಬೇಕು ನೆಕ್ಸ್ಟ್ ಬರ್ತಕ್ಕಂಥ ನಿಮ್ಮ ಪಿ ಸಿ ಮತ್ತು ಪಿ ಎಸ್ ಐ ಎಸ್ ಡಿ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳುವ ಸಂಭವನೀಯತೆ ಜಾಸ್ತಿ ಇದೆ ಯಾವುದಪ್ಪ ಅಂದ್ರೆ 2020ರ ಆಸ್ಕರ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಒಂದು ಚಿತ್ರ ಯಾವುದಪ್ಪ ಅಂದ್ರೆ ಪ್ಯಾರಾಸೈಟ್ ಹುಚ್ ಸೈಟ್ ಪ್ಯಾರಾಸೈಟ್ ಅಂದರೆ 2021ರದ್ದು ಯಾವುದಪ್ಪ ಅಂದ್ರೆ ನ್ಯೂಮ್ಯಾಡ್ ಲ್ಯಾಂಡ್ ಯಾವ್ದು ಹೇಳ್ರಿ ನ್ಯೂಮ್ಯಾಡ್ ಲ್ಯಾಂಡ್ ಇದು ಪ್ಯಾರಾಸೈಟ್ ಅಂತಕ್ಕಂಥದ್ದು ಒಂದು ದಕ್ಷಿಣ ಕೊರಿಯಾದ ಚಿತ್ರ ಇನ್ನು ತದನಂತರದಲ್ಲಿ ನ್ಯೂಮ್ಯಾಡ್ ಲ್ಯಾಂಡ್ ಅಂತಕ್ಕಂಥದ್ದು ಇದು ಫ್ರಾನ್ಸ್ನ ಒಂದು ಚಿತ್ರವಾಗಿದೆ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿ ಡಿಸ್ಕಸ್ಡ್ ಇನ್ ದಿ ಜನವರಿ ಮಂತ್ ಮುಂದೆ ನೆಕ್ಸ್ಟ್ ನಾವು ಇದೇ ಥರನಾಗಿ ಜನವರಿ ಮಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಸ್ಕಷನ್ ಮಾಡೋಣ ಬಟ್ ನೀವು ಇದನ್ನೆಲ್ಲ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿರಬೇಕು ಬಿಕಾಸ್ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಇದೆ ಇನ್ನು ನಿಮ್ಗೆ ಇನ್ನೊಂದು ನೋಟ್ ಏನಪ್ಪ ಅಂದ್ರೆ ನಮ್ಮದು ಒಂದು ಪಿ ಡಿ ಎಫ್ ನೋಟ್ಸು ಕರೆಂಟ್ ಅಫೇರ್ಸ್ ನಿಮಗೆ ಡೈಲಿ ಡೈಲಿ ರಿವೈಸ್ ಮಾಡೋಕೆ ಬೇಕಂದರೆ ನೀವೇನು ಮಾಡಬೇಕು ನಮ್ಮ ಟೆಲಿಗ್ರಾಮ್ ಅಥವಾ ವ್ಯಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡುವ ಮುಖಾಂತರ ಮೂರು ಪ್ರದೇಶದಲ್ಲಿ ಹ್ಯಾವ್ ಟು ಕಾಲ್ ಮೀ ಕಾಲ್ ಮಾಡೋದ್ರ ಮುಖಾಂತರ ಪಡೆದುಕೊಳ್ಬೋದು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾನು ಮಾಡ್ತಕ್ಕಂಥ ಕಂಟೆಂಟು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ಚೆನ್ನಾಗಿ ಇದೆ ಅಂತ ಅನಿಸಿದ್ರೆ ಮಾತ್ರ ನೀವೇನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಬಿಕಾಸ್ ನಾನು ವಿಡಿಯೋ ಮಾಡಿದಾಗ ಬೇಗನೆ ನಿಮಗೇನು ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್